ದತ್ತಾತ್ರೇಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಂದೇ ಸಮಸ್ಯೆ, ಏನು ಅಂತಂದರೆ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ದುಡ್ಡು ಬರಬೇಕು ಅಂತ ನಾವು ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದುಡ್ಡು ಬರೋದಿಲ್ಲ. ಇದಕ್ಕೆ ಕಾರಣ ಏನು? ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರಬೇಕಾದ್ರೆ ಏನು ಮಾಡಬೇಕು? ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಕೂಡ ಒಂದು ವಿಚಾರವನ್ನು ಹೇಳ್ತೀನಿ. ಏನು ಅಂತಂದರೆ, ಸಾಕಷ್ಟು ಜನ ನೀವೆಲ್ಲ ಅಂದ್ಕೊಳ್ಳೋದೇನಪ್ಪ ಅಂತಂದರೆ, ಕುಬೇರನ ಮೂಲೆ ಲಕ್ಷ್ಮಿ ಇರೋ ಜಾಗ ಅಂತ, ಸೌತ್ ವೆಸ್ಟ್ ಕಾರ್ನರ್ ಅಂತ ನೀವೆಲ್ಲರೂ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀರಿ. ಎಲ್ಲರೂ ಅದೇ ಹೇಳ್ತಾರೆ, ಸೌತ್ ವೆಸ್ಟ್ ಕಾರ್ನರ್. ಸೌತ್ ವೆಸ್ಟಲ್ಲಿ ಯಾರಿರ್ತಾರಪ್ಪ ಅಂತಂದರೆ, ನಿರರ್ತಿ ಎಂಬತಕ್ಕಂತಹ ರಾಕ್ಷಸ ಆ ಮೂಲೆಯನ್ನು ಕಾಯ್ತಾ ಇರ್ತಾನೆ. ನಿರರುತ ಏ ನಮಃ ಅಂತಾರೆ. ಪೂರ್ವ ದಿಕ್ ಭಾಗದಲ್ಲಿ ಇಂದ್ರ ಇದ್ದರೆ ಅಗ್ನಿ ಮೂಲೆಯಲ್ಲಿ ಅಗ್ನಿ ಇರ್ತಾನೆ, ದಕ್ಷಿಣದಲ್ಲಿ ಯಮ ಇರ್ತಾನೆ. ಹಾಗೆ ಆ ಕುಬೇರ ಮೂಲೆ ಏನು ಸೌತ್ ವೆಸ್ಟು, ಆ ನೈಋತ್ಯ ಮೂಲೆಯಲ್ಲಿ ನಿರರತಿ ಎಂಬತಕ್ಕಂಥನಿರ್ತಾನೆ. ಪಶ್ಚಿಮದಲ್ಲಿ ವರುಣ, ವಾಯುವ್ಯದಲ್ಲಿ ವಾಯು. ಹಾಗೆ ಉತ್ತರ ದಿಕ್ಕಿನಲ್ಲಿ ಕುಬೇರ ವಾಸ ಮಾಡ್ತಾನೆ. ಉತ್ತರದ ಗೋಡೆ ಅಂತ ಹೇಳ್ತೀವಿ ಅಲ್ಲಿ ಕುಬೇರ. ಈಶಾನ್ಯ ಭಾಗದಲ್ಲಿ ಶಿವ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ಮಧ್ಯ ಭಾಗದಲ್ಲಿ ಬ್ರಹ್ಮ ಅಂದರೆ ಇಂದ್ರನ ಒಂದು ಅಸ್ತಿತ್ವ ಮತ್ತು ಶಿವನ ಅಸ್ತಿತ್ವದ ಮಧ್ಯ ಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ. ಇದು ವಾಸ್ತು ಪುರುಷನ ಒಂದು ಲಕ್ಷಣ ಅಂತ ಹೇಳ್ತಾರೆ. ನಾವೆಲ್ಲ ಮನೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಕುಬೇರನ ಮೂಲೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂಥೇಳಿ ಅಲ್ಲಿ ಫಸ್ಟ್ ತೊಗೊಂಡು ಹೋಗಿ ನಾವು ಒಂದು ಬೀರು ಇಡ್ತೀವಿ. ಆ ಬೀರು ಒಳಗಡೆ ಲಾಕರ್ ಇಟ್ಕೊಂಡು ಅಲ್ಲಿ ದುಡ್ಡಿಡಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಸೌತ್ ವೆಸ್ಟ್ ಕಾರ್ನರಲ್ಲಿ ನಾವು ಇಟ್ಟಾಗ ಅದು ವಾಯುವ್ಯ ದಿಕ್ಕನ್ನು ನೋಡುವಂಥದ್ದಾಗತ್ತೆ. ಆ ಸಂದರ್ಭದಲ್ಲಿ ಗಾಳಿ ರೂಪದಲ್ಲಿ ಹಾರ್ಕೊಂಡು ಹೋಗ್ತಾ ಇರುತ್ತೆ. ನಿರರ್ತಿ ಅನ್ನೋನು ಲಕ್ಷ್ಮಿನ ಕೊಡೋನಲ್ಲ, ಕುಬೇರ ಲಕ್ಷ್ಮಿಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋನು. ಅದಕ್ಕೆ ನೀನು ಬಿಡಪ್ಪ ಕಲಿಯುಗದ ಕುಬೇರ ಅಂತಾರೆ. ಅಂತಹ ಕುಬೇರನ ಸ್ಥಾನದಲ್ಲಿ ಲಕ್ಷ್ಮಿಯನ್ನು ಇಡಬೇಕು ಅಂದರೆ, ನಾರ್ತ್ ಗೋಡೆಯಲ್ಲಿ ಲಕ್ಷ್ಮಿ ಫೋಟೋವನ್ನು ಹಾಕಿ ಅಥವಾ ನಿಮ್ಮ ಮನೆ ದೇವರ ಫೋಟೋನ ಹಾಕಿ ಅದರ ಕೆಳಗಡೆ ಒಂದು ಪೆಟ್ಟಿಗೆಯನ್ನು ಇಟ್ಟು ಸೌತ್ ಫೇಸಿಂಗ್ ಆಗಬೇಕು ಅಥವಾ ಈಸ್ಟ್ ಫೇಸಿಂಗ್ ಆದರೂ ಪರವಾಗಿಲ್ಲ. ಅಂದರೆ ನಾರ್ತ್ ಗೋಡೆಯಲ್ಲಿ ಇಟ್ಟು ಅಲ್ಲಿ ನೀವು ಹಣವನ್ನು ಇಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಸ್ಥೈರ್ಯತೆ ಪ್ರಾಪ್ತವಾಗುತ್ತೆ. ನಾನು ಎಲ್ಲರಿಗೂ ಹೇಳಿಕೊಡ್ತಾ ಇರ್ತೀನಿ, ಯಾವುದೇ ಹಣ ಬಂದರೂ ಕೂಡ ದಾರಿನಲ್ಲಿ ಖರ್ಚು ಮಾಡಿಕೊಳ್ಬೇಡಿ. ಅಕೌಂಟಿಗೆ ಬಂದಿದೆ ಅಂಥೇಳಿ ಎಲ್ಲವನ್ನು ಹಂಚಿಬಿಟ್ಟು ಆಮೇಲೆ ಮನೆಗೆ ಬಂದು ಏನೋ ಉಳಿದಿದ್ದನ್ನು ಇಡಬೇಡಿ. ಮೊದಲು ಬಂದಿರೋದನ್ನು ಮನೆಗೆ ತಂದು ಇಟ್ಬಿಟ್ಟು ಆಮೇಲೆ ಉಳಿದಿದ್ದನ್ನು ಹಂಚಿ. ಇವತ್ತು ಬಂದಿದ್ದನ್ನು ಇವತ್ತೇ ಖರ್ಚು ಮಾಡಬೇಡಿ ಅಂತ ಒಂದು 1000 ಸಲ ಹೇಳ್ಕೊಟ್ಬಿಟ್ಟಿದ್ದೀನಿ. ಹಾಗೆ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ವಿಧಾನಗಳನ್ನು ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥೈರ್ಯತೆ ಬರಬೇಕು ಅಂದರೆ, ನಾರ್ತ್ ಗೋಡೆ ಉತ್ತರದ ಗೋಡೆಯಲ್ಲಿ ಕುಬೇರನ ಸ್ಥಾನ ಇರೋ ಕಡೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಒಂದು ಪೆಟ್ಟಿಗೆಯನ್ನು ಇಡಿ. ಲಾಕರ್ ಇಡ್ತೀರಾ, ಲಾಕರ್ ಇಡಿ, ಅಥವಾ ಅದಕ್ಕಾಗೆ ಒಂದು ಪೆಟ್ಟಿಗೆಯನ್ನು ತಂದಿಡ್ತೀರಿ ಅನ್ನೋದಾದರೆ ಆ ಪೆಟ್ಟಿಗೆಯನ್ನು ತಂದಿಡಿ. ಆ ಪೆಟ್ಟಿಗೆಯಲ್ಲಿ ಕೆಳಗಡೆ ಕೆಂಪು ವಸ್ತ್ರವನ್ನು ಹಾಕಿ 11 ಏಲಕ್ಕಿ, 11 ಲವಂಗ, 11 ಕಮಲಾಕ್ಷಿ ಬೀಜ, ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಲಾವಂಚವನ್ನು ಹಾಕಿ ಅದರ ಮೇಲೆ ನೀವು ನಾಣ್ಯಗಳನ್ನು ಇಡಿ ಮೊದಲನೇದಾಗಿ. ಆನಂತರ ನೀವು ಬರೋ ಹಣವನ್ನೆಲ್ಲ ಅಲ್ಲಿ ಇಟ್ಟು 1 ರೂಪಾಯಿ ಆದರೂ ಬಿಟ್ಟು ಖರ್ಚು ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿ. ಎಲ್ಲರೂ ಕೇಳ್ತಾರೆ, ಇದನ್ನು ಏನು ಮಾಡಬೇಕು ಸ್ವಾಮಿ, ಯಾಕೆ ಹಣ ಇದ್ದರೆ ನಿಮಗೆ ಯಾಕೆ ಏನು ತೊಂದರೆ? ಕಾಯಿನ್ಸ್ ಇದ್ದರೆ ಅದು ಪೆಟ್ಟಿಗೆ ಪೆಟ್ಟಿಗೆ, ಒಂದು ಪೆಟ್ಟಿಗೆ ಆದಮೇಲೆ ಎರಡನೇ ಪೆಟ್ಟಿಗೆ ಮೂರನೇ ಪೆಟ್ಟಿಗೆ ತುಂಬ್ತಾ ಇರಲಿ, ನಿಮಗೇನು ಲಾಸ್ ಆಗೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಿದೆ ಅನ್ನೋದನ್ನು ನೀವು ಆ ಮಹಾಲಕ್ಷ್ಮಿಗೆ ಹೂವ ತರೋದ್ರಲ್ಲೋ, ಮುಖವಾಡ ತರ್ತಿರೋ, ಅಥವಾ ನೀವು ಮನೆಯ ಮಹಾಲಕ್ಷ್ಮಿ ಆಗಿರೋವಂಥ ಹೆಣ್ಣು ಮಕ್ಕಳು ಸೀರೆ ತೊಗೊಳ್ತಿರೋ, ಒಡವೆ ತೊಗೊಳ್ತಿರೋ, ಅದಕ್ಕೆ ಉಪಯೋಗಿಸ್ಕೊಳ್ತಾ ಬನ್ನಿ. ಆಗ ಖಂಡಿತವಾಗಲೂ ಮನೆಯಲ್ಲಿ ಮಹಾಲಕ್ಷ್ಮಿ ಸಂತೃಪ್ತಳಾಗಿ ಸಂತುಷ್ಟಳಾಗಿ ಇರ್ತಾ ಬರ್ತಾಳೆ. ಅದು ಬಿಟ್ಟು ದಾರಿನಲ್ಲಿ ಹಣನ ಖರ್ಚು ಮಾಡ್ಕೊಳ್ಳೋದು, ಯಾವುದೋ ಬಟ್ಟೆ ಕೆಳಗಡೆನೋ ಇನ್ನೊಂದು ಕಡೆನೋ ತೊಗೊಂಬಂದು ಬಂತು ದುಡ್ಡು ಅಂತ ಅಲ್ಲಿ ಹಾಕೋದು, ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದು, ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗನ್ನು ತೆಗೆದು ಗೂಟಕ್ಕೆ ತಗಲಾಕ್ಬಿಡೋದು,
ಮನೆಗೆ ಬಂದಿದ ತಕ್ಷಣ ಹ್ಯಾಂಗರಕ್ಕೆ ತಗಲಾಕ್ಬಿಡೋದು. ಮಹಾಲಕ್ಷ್ಮಿಗೆ ಅತ್ಯುತ್ತಮವಾದ ಬೆಲೆಯನ್ನು ಕೊಟ್ಟಾಗ ಮಾತ್ರ ಅವಳು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರ್ತಾಳೆ. ಅವಳನ್ನು ಉದಾಸೀನ ಮಾಡಿದಷ್ಟು ಅವಳು ನಮ್ಮನ್ನು ಉದಾಸೀನ ಮಾಡ್ತಾ ಬರ್ತಾಳೆ. ಈ ಎಚ್ಚರಿಕೆಯನ್ನು, ಈ ಒಂದು ಸಣ್ಣ ಸಲಹೆಯನ್ನು ಪಾಲನೆ ಮಾಡ್ತಾ ಹೋಗಿ ಆಮೇಲೆ ನನ್ನನ್ನು ಬಂದು ಕೇಳಿ ನಿಮಗೇನಾದ್ರೂ ಸಮಸ್ಯೆ ಬಂದಿದೆ ಅಂತಂದರೆ. ನಾಳೆ ಮಾಡಿದೆ ನಾಳೆ ಸರಿ ಹೋಗ್ಬಿಡುತ್ತೆ ಅಲ್ಲ, ಇದು ಸತತವಾಗಿ ಮಾಡ್ತಾ ಹೋಗಬೇಕು. ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಬೇಕಾದ್ರೆ ನಾವು ಯಾವ ರೂಪದಲ್ಲಿ ಅವಳನ್ನ ಕಳ್ಕೊಂಡಿದ್ದೀವೋ ಗೊತ್ತಿಲ್ಲ, ಮತ್ತೆ ಅವಳನ್ನ ಕಳಿಸ್ಕೋಬೇಕಾದ್ರೆ ನಮ್ಮ ಸತತವಾದ ಪ್ರಯತ್ನ ಇರಬೇಕು, ನಮ್ಮ ಪರಿಶ್ರಮ ಇರಬೇಕು, ಅದರ ಜೊತೆಯಲ್ಲಿ ದೈವಾನುಗ್ರಹವನ್ನು ಪಡ್ಕೊಳ್ಬೇಕು. ಅಂತಹ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ವಿಶೇಷವಾದ ಹೋಮ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯೆಯಲ್ಲಿ ನಮ್ಮ ದತ್ತಪೀಠದಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ವಿಶೇಷವಾದ ಹೋಮ ಕಾರ್ಯಕ್ರಮ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬಂದು ಭಾಗವಹಿಸಿದಾಗ ದತ್ತನ ಪಾದಗಳಿಗೆ ಪೂಜೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ನಾನು ಕೊಡ್ತೀನಿ. ಅದನ್ನು ಹೇಗೆ ಮಾಡಬೇಕು ಅಂತ ಕೂಡ, ಹೇಗೆ ಇಡಬೇಕು ಅಂತ ಕೂಡ ನಾನು ಹೇಳಿಕೊಡ್ತೀನಿ. ಆ ಪ್ರಕಾರ ಮಾಡ್ತಾ ಬನ್ನಿ, ಖಂಡಿತವಾಗಲೂ ನಿಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗೋದ್ರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಸಂಚಿಕೆಯಾಗಿ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.